ದಾರಿ ತಪ್ಪಿದ್ದಾರೆ ಅಂತ ಅವರೇ ಅರ್ಥ ಮಾಡ್ಕೋಬೇಕು. ಯಾಕೆ ಇವತ್ತು ಜೆ ಡಿ ಎಸ್ ಅವ್ರು ತಗೊಳ್ತಾ ಇಲ್ವಾ, ಬಿ ಜೆ ಪಿ ಅವ್ರು ತಗೊಳ್ತಾ ಇಲ್ವಾ, ಹೆಣ್ಮಕ್ಳು ತಗೊಳ್ತಾ ಇಲ್ವಾ? ಏನಕ್ಕೆ ದಾರಿ ತಪ್ಪಿದ್ದಾರೆ? ಇವತ್ತು ಸುಮಾರು ಜನ ಕುಡುಕರು ಇದ್ದಾರೆ, ಕುಡುಕರು ಕರೆಂಟ್ ಬಿಲ್ಗಳು ಕಟ್ಟಲ್ಲ, ಮನೆಗೆ ರೇಷನ್ ತಂದಕ್ಕಲ್ಲ, ಯಾವುದು 2,000 ಬರುತ್ತೆ, ಕರೆಂಟ್ ಬಿಲ್ಲಲ್ಲಿ ಕಡಿಮೆ ಆಗುತ್ತೆ, ಬಸ್ಸು ಚಾರ್ಜ್ ತಾಯಿ ಮನೆಗೆ ಹೋಗೋಣ ಅಂದರೆ ಬಿಡಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಬಿಡಲ್ಲ, ಅದರಲ್ಲೆಲ್ಲ ಸ್ವಲ್ಪ ಒಂದು ತಕ್ಕ ಮಟ್ಟಕ್ಕೆ ಅನುಕೂಲ ಆಗ್ತಾ ಇದೆ ಅಲ್ಲ. ಏನಕ್ಕೆ ಮಾತಾಡ್ತಾರೆ ಅವರು ಬಿ ಜೆ ಪಿ ಅವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡಿದವರು? ಇವತ್ತು ಅವ್ರನ್ನೇ ಮಾರಾಟ ಮಾಡ್ಕೊಂಡಿದ್ದಾರಲ್ಲ ಜೆ ಡಿ ಎಸ್ ಅವರು, ಅವ್ರೇನು ಸರ್ ಮಾಡ್ತಾ ಇದ್ದಾರೆ? ದಾರಿ ತಪ್ಪಿರೋದು ಅವರು, ಹೆಣ್ಮಕ್ಳಲ್ಲ. ಹೆಣ್ಮಕ್ಳ ಬಗ್ಗೆ ಅಸಭ್ಯವಾಗಿ ಮಾತಾಡೋದು ಅವರು, ಮಾನವೀಯತೆ ಅಲ್ಲ ಅವರು. ನಾವು ಋಣ ತೀರಿಸ್ತಾ ಇದ್ದೀವಿ ಸರ್. ಇವತ್ತು ಕಾಂಗ್ರೆಸ್ಸು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಹೆಣ್ಣು ನಮ್ಮ ಹೆಣ್ಮಕ್ಳಿಗೆ, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಸ್ವಲ್ಪ ತಕ್ಕ ಮಟ್ಟಕ್ಕೆ ಮಾಡಿಕೊಟ್ಟಿದ್ದಾರೆ. ಆ ಋಣನ ನಾವು ತೀರಿಸ್ಬೇಕು ಅಂತ ಇವಾಗ ನಾವು ಕಾಂಗ್ರೆಸ್ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹೆಣ್ಮಕ್ಳು ಋಣ ತೀರಿಸ್ಕೊತ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ.